ಈ ಒಂದು ವಿಡಿಯೋದಲ್ಲಿ ಕೃಷ್ಣ ತಿಪ್ಪು ಅವರು ಬರೆದಿರುವ ಶ್ರೀರಾಮ ಪರೀಕ್ಷೆ ಎಂಬ ಪೌರಾಣಿಕ ನಾಟಕದ ಬಗ್ಗೆ ತಿಳಿಸ್ತಾ ಇದ್ದೀನಿ ಶ್ರೀರಾಮ ಪರೀಕ್ಷೆ ನಾಟಕವು ಹದಿನಾರು ದೃಶ್ಯಗಳು ಒಳಗೊಂಡ ನಾಟಕವಾಗಿದೆ ಪ್ರತಿಯೊಂದು ದೃಶ್ಯ ವಿಭಿನ್ನ ಶೈಲಿಯ ರಾಮಾಯಣವನ್ನು ಚಿಕ್ಕ ಚಿಕ್ಕ ದೃಶ್ಯಗಳ ಒಳಗೊಂಡ ಪುಸ್ತಕವು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮತ್ತು ಹನುಮಂತನ ಮಾತುಕತೆ ಮೂಲಕ ರಾಮಾಯಣದ ಸಂಕ್ಷಿಪ್ತ ನಿರ್ಮಾಣ ಮಾಡುವುದು ತುಂಬಾ ಇಷ್ಟವಾಗುತ್ತದೆ ಕೃಷ್ಣ ತಿಪ್ಪು ಬರಹ ಇಷ್ಟೇ ಅಲ್ಲದೆ ಸೀತೆಯ ವನವಾಸದಲ್ಲಿ ಕಳೆದ ದಿನಗಳನ್ನ ಉರ್ಮಿಳಾ ಮಾಂಡವೇ ಶ್ರುತಕೇತಿ ಸೀತೆಯನ್ನು ಕೇಳಿದಾಗ ಸೀತೆ ತಾನು ಕಷ್ಟಪಟ್ಟ ದಿನಗಳು ಮಹಾಮುನಿ ಆತ್ರಿಯ ಧರ್ಮ ಪತ್ನಿ ಅನುಸೂಯಾದೇವಿಯ ಕಥೆಗಳನ್ನ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಲೇಖಕರು ಮುಖ್ಯವಾಗಿ ಈ ನಾಟಕದಲ್ಲಿ ಇಷ್ಟವಾಗುವ ಅಂಶವೆಂದರೆ ಲಕ್ಷ್ಮಣ ಹೆಂಡತಿ ಊರ್ಮಿಳೆಯ ಪಾತ್ರ ಯಾಕೆಂದರೆ ರಾಮ ಸೀತೆ ಲಕ್ಷ್ಮಣ ಹದಿನಾಲ್ಕು ವರ್ಷ ವನವಾಸದಲ್ಲಿ ಇರಬೇಕಾದಾಗ ಉರುಮಿಳೆ ಸಹ ಗಂಡನಿರಿದ ಹದಿನಾಲ್ಕು ವರ್ಷ ವೈರಾಗಿ ಜೀವನ ರಾಮನೆದು ತನಗೆ ತಾನೇ ಶಿಕ್ಷೆ ಪಡೆದುಕೊಳ್ಳುವ ದೃಶ್ಯ ಮನಮಿಡಿಯುತ್ತದೆ ಓದುಕರ್ಗಿ ಇನ್ನು ಲೇಖಕರು ಶ್ರೀರಾಮ ಪರೀಕ್ಷೆ ಎಂಬ ಹೆಸರು ಈ ನಾಟಕಕ್ಕೆ ಸೂಕ್ತವಾಗಿ ಹೆಸರಿಸಿದ್ದಾರೆ ಯಾಕಂದರೆ ಶ್ರೀರಾಮನ ಗುಣಗಳನ್ನ ಕೈಲಾಸದಲ್ಲಿ ಶಿವನು ಪಾರ್ವತಿಗೆ ಹೇಳಿದಾಗ ಪಾರ್ವತಿಯು ಶ್ರೀರಾಮನನ್ನು ಪರೀಕ್ಷೆ ಮಾಡಲು ಸೀತೆಯ ರೂಪದಲ್ಲಿ ಬಂದಾಗ ಶ್ರೀರಾಮನ ಪಾತ್ರ ಇನ್ನೂ ತುಂಬಾ ಇಷ್ಟವಾಗುತ್ತದೆ ಓದುಗರಿಗೆ ಇಷ್ಟಿಲ್ಲದೆ ಉರ್ಮಿಗೆ ನ್ಯಾಯ ಒದಗಿಸಿದಾಗಿ ರಾಮನು ಅಗಸನ ಮಾತುಗಳನ್ನು ನೆಪ ಮಾಡಿಕೊಂಡು ಸೀತೆ ಗರ್ಭತಿಯಾದ ಸಮಯದಲ್ಲಿ ಮತ್ತೆ ವನವಾಸಕ್ಕೆ ಕಲಿಸಿಕೊಡು ಎಂದು ರಾಮ ಲಕ್ಷ್ಮಣಿಗೆ ಹೇಳುವ ಸನ್ನಿವೇಶದಲ್ಲಿ ಲಕ್ಷ್ಮಣಿಗೆ ರಾಮನು ರಾಮನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಸುಖಿಗಳು ಮನೆ ಅಸುಖಿ ಎಂದು ಹೇಳುವ ಮಾತು ಸೀತೆಯ ಮೇಲಿನ ಪ್ರೀತಿ ಹಾಗೆ ರಾಮನು ತನಗೆ ತಾನೇ ಶಿಕ್ಷೆ ಪಡೆದುಕೊಳ್ಳುವ ದೃಶ್ಯ ಅದ್ಭುತವಾಗಿ ನಿರ್ಪಣೆ ಮಾಡಿದ್ದಾರೆ ಲೇಖಕರು ಈ ಒಂದು ಪುಸ್ತಕದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಕೃಷ್ಣ ತಿಪ್ಪುರ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಭೀಷ್ಮ ಪೌರಾಣಿಕ ಮಹಾಕಾದಂಬರಿ ತುಂಬಾ ಚೆನ್ನಾಗಿದೆ ಓದಿ ಹಾಗೆ ಪುಸ್ತಕದ ಬೈಯಿಂಗ್ ಕಾಂಟ್ಯಾಕ್ಟ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನ್ ಕೂಡ ಕೊಟ್ಟಿರ್ತೀನಿ ದಯವಿಟ್ಟು ಪುಸ್ತಕನ ಓದಿ ತುಂಬಾ ಕನ್ನಡ ಪುಸ್ತಕಗಳನ್ನ ವಿವರಣೆ ಪ್ಲೇ ಲಿಸ್ಟ್ ಹಾಕಿದ್ವಿ ಹಾಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ರೀಸನ್ ಬಗ್ಗೆ ಎಲ್ಲ ತರದ ವಿಡಿಯೋಗಳನ್ನ ನಾವು ಪ್ಲೇ ಲಿಸ್ಟ್ ಹಾಕಿದ್ವಿ ದಯವಿಟ್ಟು ಎಲ್ಲಾ ವಿಡಿಯೋನ ನೋಡಿ ಅಂತ ಹೇಳ್ತಾ ఈ వేందు విడియోన ముగ్తాయి ధన్యవాదాలు